ಕರ್ನಾಟಕ ಟಿವಿಗೆ ಸ್ವಾಗತ. ಯಾವುದಾದರೂ ಉದ್ಯಮ ಪ್ರಾರಂಭಿಸಬೇಕು, ಯಾವ ಉದ್ಯಮ ಪ್ರಾರಂಭಿಸಲಿ ಎಂದು ಗೊತ್ತಾಗ್ತಾ ಇಲ್ಲ, ಬಂಡವಾಳ ಹಾಕೋಕ್ಕೆ ಹಣ ಕಡಿಮೆ ಇದೆ ಅಂತ ಚಿಂತೆಯಾಗಿದ್ರೆ ನಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಂದು ನಾವು 1,00,000 ಬಂಡವಾಳ ಹಾಕಿ ಅದಕ್ಕಿಂತ ಹೆಚ್ಚು ಲಾಭ ಗಳಿಸುವ ಉದ್ಯಮದ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಲಿನ ವ್ಯಾಪಾರ 99%-ರಷ್ಟು ಜನ ಹಾಲನ್ನ ಖರೀದಿ ಮಾಡೇ ಮಾಡ್ತಾರೆ. ಹಾಗಾಗಿ ನೀವು ಹಾಲಿನ ಅಂಗಡಿ ಇಟ್ಟರೆ ಉತ್ತಮ ಲಾಭ ಗಳಿಸಬಹುದು. ಹಾಲಿನ ಜೊತೆ ಮೊಸರು, ಮಜ್ಜಿಗೆ, ತುಪ್ಪ, ಐಸ್ ಕ್ರೀಮ್, ಚೀಸ್, ಪನ್ನೀರ್ ಎಲ್ಲದರ ವ್ಯಾಪಾರ ಕೂಡ ಮಾಡಬಹುದು. ಬೇಸಿಗೆಗಾಲದಲ್ಲಿ ಹೆಚ್ಚು ಲಾಭ ಸಿಗುವ ಉದ್ಯಮವಿದು. ಹಣ್ಣು ತರಕಾರಿ ವ್ಯಾಪಾರ ಜನ ಏನಿಲ್ಲ ಅಂದ್ರೂ ಹಣ್ಣು ತರಕಾರಿ ಕೊಂಡುಕೊಳ್ಳೋಕೆ ಬಂದೇ ಬರ್ತಾರೆ. ಹಾಗಾಗಿ ಸಣ್ಣ ಪ್ರಮಾಣದ ಹಣ್ಣು ತರಕಾರಿ ಮಳಿಗೆ ಇಡಬಹುದು. ಆದರೆ ನಿಮ್ಮ ತರಕಾರಿ ಫ್ರೆಶ್ ಆಗಿಡುವುದನ್ನ ಮರೆಯಬೇಡಿ. ಸ್ವಚ್ಛತೆಯನ್ನ ಕಾಪಾಡಿ. ವೆಲ್ಡಿಂಗ್ ಶಾಪ್. ವೆಲ್ಡಿಂಗ್ ಬಿಸ್ನೆಸ್ ಶುರು ಮಾಡಲು 1-3 ಲಕ್ಷ ರೂಪಾಯಿ ಬೇಕಾಗುತ್ತೆ. ವೆಲ್ಡಿಂಗ್ ಅವಶ್ಯಕತೆ ಹೆಚ್ಚು ಇರುವ ಕಾರಣ ಇದರಿಂದ ಒಳ್ಳೆಯ ಲಾಭ ಗಳಿಸಬಹುದು. ಯಾಕಂದ್ರೆ ಒಬ್ಬರಲ್ಲ ಒಬ್ಬರು ಮನೆ ಕಟ್ಟುತ್ತಲೇ ಇರುತ್ತಾರೆ. ಮನೆ ಕಟ್ಟುವಾಗ ಕಬ್ಬಿಣದ ವಸ್ತುವಿನ ಅವಶ್ಯಕತೆ ಇದ್ದೇ ಇರುತ್ತೆ. ಹಾಗಾಗಿ ಇದರಿಂದ ನೀವು ಲಾಭ ಗಳಿಸಬಹುದು. ಕೆಲಸಕ್ಕೆ ಒಂದಿಬ್ಬರನ್ನ ಇಟ್ಟುಕೊಳ್ಳಬೇಕಾಗುತ್ತದೆ. ಕಿರಾಣಿ ಅಂಗಡಿ. ಕಿರಾಣಿ ಅಂಗಡಿ ಇಟ್ಟರೆ ಅದಕ್ಕಿಂತ ದೊಡ್ಡ ಲಾಭ ಇನ್ನೊಂದಿಲ್ಲ. ಯಾಕಂದ್ರೆ ಜನ ಅಕ್ಕಿ ಬೇಳೆ ಪದಾರ್ಥಗಳನ್ನೆಲ್ಲ ಕೊಂಡುಕೊಳ್ಳೋಕೆ ಇಲ್ಲೇ ಬರ್ತಾರೆ. ಆದರೆ ನಿಮಗೆ ಗ್ರಾಹಕರನ್ನ ಸೆಳೆಯುವ ಚತುರತೆ ಗೊತ್ತಿರಬೇಕಷ್ಟೆ. ಯಾಕಂದ್ರೆ ಇದು ಪೈಪೋಟಿಯ ಜಗತ್ತು. ಇಲ್ಲಿ ಎಲ್ಲದಕ್ಕೂ ಪೈಪೋಟಿ ನಡೆಯುತ್ತೆ. ಹಾಗಾಗಿ ನಿಮ್ಮ ಕಿರಾಣಿ ಅಂಗಡಿ ಲಾಭ ಗಳಿಸಬೇಕು ಅಂದ್ರೆ ಗ್ರಾಹಕರನ್ನ ಸೆಳೆಯುವ ತಂತ್ರ ನಿಮಗೆ ಗೊತ್ತಿರಬೇಕು. ಕಾರ್ ಬೈಕ್ ವಾಷಿಂಗ್ ಶಾಪ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕಾರ್ ಬೈಕ್ ಓಡಿಸುವವರೇ. ಕೆಲವರ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಾಹನಗಳಿರುತ್ತೆ. ವಾಹನ ಸರ್ವಿಸ್ ಮಾಡಲು, ಕಾರ್ ವಾಶ್ ಮಾಡಲು ಜನ ಇಂಥಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಜನಸಂಚಾರ ಹೆಚ್ಚಿರುವ ಜಾಗ ನೋಡಿ ಕಾರ್ ಬೈಕ್ ವಾಷಿಂಗ್ ಶಾಪ್ ಇಡಬಹುದು. ಸಲೂನ್ ಶಾಪ್ ಅಥವಾ ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ಇಟ್ಟರೆ ಒಳ್ಳೆಯ ಲಾಭ ಗಳಿಸಬಹುದು. ಓನರ್ ಜೊತೆ ಒಂದು ಹೆಲ್ಪರ್ ಬೇಕಾಗುತ್ತಾರೆ. ಜನಸಂಚಾರ ಹೆಚ್ಚಿರುವ ಜಾಗದಲ್ಲಿ ಈ ಶಾಪ್ ಇಟ್ಟರೆ ಇನ್ನೂ ಒಳ್ಳೆ ಲಾಭ. ಬ್ಯೂಟಿ ಪಾರ್ಲರ್ ಇಟ್ಟರೆ ಆಗುವ ಇನ್ನೊಂದು ಲಾಭ ಅಂದ್ರೆ ನೀವು ಮದುವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ವಧುವಿಗೆ, ವಧುವಿನ ಸಂಬಂಧಿಕರಿಗೆ ಮೇಕಪ್ ಮಾಡಲು ಹೋಗಬಹುದು. ಮದುವೆ ಸೀಸನ್ ಇದ್ದಾಗ ಉತ್ತಮ ಲಾಭ ಗಳಿಸಬಹುದು. ಇಂದಿನ ಕಾಲದಲ್ಲಿ ಒಂದು ಸಲ ಮೇಕಪ್ ಮಾಡೋಕೆ 8,000-10,000 ರೂಪಾಯಿ ತೆಗೆದುಕೊಳ್ತಾರೆ. ನೀವು ದಿನಕ್ಕೆ 2-3 ಮದುವೆ ಅಟೆಂಡ್ ಮಾಡಿ ವಧುವಿನ ಮೇಕಪ್ ಮಾಡಬಹುದು. ಅಲ್ಲಿಗೆ ದಿನಕ್ಕೆ 25,000-30,000 ರೂಪಾಯಿ ಲಾಭ ಗಳಿಸಬಹುದು. ಅದರಲ್ಲಿ ಹೆಲ್ಪರ್ಗೆ ಫೀಸ್, ಪೆಟ್ರೋಲ್ ಖರ್ಚೆಲ್ಲ ಕಳೆದು 20,000 ಲಾಭ ಉಳಿಯುತ್ತೆ. ಇನ್ನು ಸಲೂನ್ ಶಾಪ್ಗೆ ಹುಡುಗರು ಹೇರ್ ಕಟಿಂಗ್, ಫೇಶಿಯಲ್ ಮಾಡಿಸಿಕೊಳ್ಳಕ್ಕೆ ಬರ್ತಾನೆ ಇರ್ತಾರೆ. ಹೀಗಾಗಿ ಇಲ್ಲೂ ಲಾಭ ಜಾಸ್ತಿನೇ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.